ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಜಮೀನಿನಲ್ಲಿದ್ದಂತಹ ರೈತನ ಮೇಲೆ ಹುಲಿ ಎರಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಲಿ ದಾಳಿಗೆ ತೀವ್ರವಾಗಿ ಗಾಯಗೊಂಡಿದ್ದಾನೆ ರೈತ. ಈ ಕುರಿತಂತೆ ನಮ್ಗೀಗ ಅಪ್ಡೇಟ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ಜಮೀನಿನಲ್ಲಿದ್ದ ರೈತನ ಮೇಲೆ ಹುಲಿ ಎರಗಿರೋ ಘಟನೆ ನಡೆದಿದೆ. ಹುಲಿ ದಾಳಿಗೆ ತೀವ್ರವಾಗಿ ಗಾಯಗೊಂಡಿದ್ದಾನೆ ರೈತ ಗವಿಯಪ್ಪ. ಗುಂಡ್ಲುಪೇಟೆ ತಾಲೂಕಿನ ಲಕ್ಕೀಪುರ ಗ್ರಾಮದ ಜಮೀನಿನಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಹುಲಿ ದಾಳಿಯನ್ನ ನಡೆಸಿದೆ. ಗೋಪಾಲಪುರ ಗ್ರಾಮದ ಶಿವಬಸಪ್ಪರ ಅನ್ನುವಂತವರ ಜಮೀನಿನಲ್ಲಿ ಈ ಘಟನೆ ನಡೆದಿದೆ. ಮೊದಲು ಜಮೀನಿನಲ್ಲಿ ಕಟ್ಟಿದಂತಹ ಹಸುವಿನ ಮೇಲೆ ಹುಲಿ ಎರಗಿದೆ. ಆ ನಂತರದಲ್ಲಿ ರೈತ ಚನ್ನಪ್ಪ ಅನ್ನೋರ ಹಸು ಮೇಲೆ ಏನು ಹುಲಿ ಎರಗಿರುತ್ತೆ. ಸೊ ಅದಾದ ಬಳಿಕ ಗವಿಯಪ್ಪ ಅನ್ನುವಂತ ರೈತ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ, ಆತನ ಮೇಲೂ ಕೂಡ ಹುಲಿ ದಾಳಿಯನ್ನ ನಡೆಸಿದೆ. ಇನ್ನು ರೈತ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಅದೃಷ್ಟವಶಾತ್ ಈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹೆಚ್ಚಿನ ಚಿಕಿತ್ಸೆಗಾಗಿ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿದೆ. ಬಂಡೀಪುರ ವನ್ಯಜೀವಿ ವಲಯ ಗೋಪಾಲಸ್ವಾಮಿ ಬೆಟ್ಟ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಫ್ಕೋರ್ಸ್ ಬಂಡೀಪುರ ವಲಯ ಆ ಒಂದು ಭಾಗ ಹುಲಿ ಸಂರಕ್ಷಿತ ಅರಣ್ಯ ಇರುವಂತಹ ಜಾಗ, ಹುಲಿಗಳ ಓಡಾಟಗಳು ಹೆಚ್ಚಾಗಿ ಇರುತ್ತೆ. ಆದ್ರೆ ಈ ರೀತಿ ಅರಣ್ಯವನ್ನ ತೊರೆದು ಜನರು ವಾಸಿಸುವಂತಹ ಜಾಗಗಳಿಗೆ, ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಹೊಲಗಳಿಗೆ ಹುಲಿ ದಾಳಿ ನಡೆಸ್ತಾ ಇದೆ ಅಂದಾಗ ಅದಕ್ಕೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಗ್ರಾಮಸ್ಥರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದೆ ಅಂತಂದಾಗ ಯಾವ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀರಾ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಗಳನ್ನ ಅಲ್ಲಿನ ಗ್ರಾಮಸ್ಥರು ಕೂಡ ಕೇಳ್ತಾ ಇದ್ದಾರೆ. ಸೊ ಜಮೀನಿನಲ್ಲಿದ್ದಂತಹ ರೈತನ ಮೇಲೆ ಹುಲಿ ಎರಗಿರುವಂತಹ ಒಂದು ಘಟನೆ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಲಕ್ಕೀಪುರ ಗ್ರಾಮದ ಜಮೀನಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬಟ್ ಅದೃಷ್ಟವಶಾತ್ ಆತನಿಗೆ ತೀವ್ರ ಗಾಯಗಳಾಗಿಲ್ಲ, ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಟ್ ಆತನಿಗೆ ಗಾಯಗಳಾಗಿರೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ರೈತನ ಮೇಲೆ ದಾಳಿ ನಡೆಸೋದಕ್ಕೂ ಮುಂಚೆ ಹುಲಿ ಅಲ್ಲಿ ಕಟ್ಟಿದ್ದಂತಹ ಹಸು, ಸಾಕು ಪ್ರಾಣಿ ಹಸುವಿನ ಮೇಲೆ ದಾಳಿ ಮಾಡಿರುತ್ತೆ. ಅದಾದ ಬಳಿಕ ರೈತನ ಮೇಲೆ ಹುಲಿ ಎರಗಿದೆ. ಓಡಿಸ್ತಿದ್ರೆ ಪುನಃ ಸಾಯಂಕಾಲಕ್ಕೆ ಬರ್ತದೆ. ಮಕ್ಕ ಮರಿ ಓಡಿಸಕಂತೆ ಅವತ್ತ ಈಗ ಡಿಪಾರ್ಟ್ಮೆಂಟ್ ಎಲ್ಲ ಇದ್ರೆ ಓಡಿಸ್ತಿರಿ ಮಕ್ಕ ಮರಿ ಓಡಿಸಕಂತ ಹೇಳಿ ವೆಹಿಕಲ್ ಕಂಟ್ರೋಲ್ ಓಪನ್ ಪರ್ಮಿಷನ್ ಇದೆ. ಎಸ್ ಬಗ್ಗೆ ಮಾತನಾಡಲಿಕ್ಕೆ ಗೋಪಾಲಪುರದ ಸ್ಥಳೀಯರಾಗಿರುವಂತಹ ಮಾದಪ್ಪ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಾದಪ್ಪ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ಎಷ್ಟೊತ್ತಿನಲ್ಲಿ ಹುಲಿ ದಾಳಿ ನಡೆಸ್ತು? ಇದೇ ಮೊದಲನೇ ಸರ್ತಿನ ನಿಮ್ಮೂರಿಗೆ ಹುಲಿ ಬಂದಿರೋದು? ಈ ಹಿಂದೆನೂ ಬರ್ತಾ ಇತ್ತ ಹೇಗೆ ಅಂತ? ಮೇಡಮ್ ಇದು ನೈಟ್ ಟೈಮ್ ಬರ್ತಿರ್ಬೋದು, ನಮ್ಗೆ ಗೊತ್ತಿದ್ದಿಲ್ಲ. ಡೇ ಟೈಮ್ ಕಾನ್ಸಂಟ್ರೇಟ್ ಇವತ್ತೇ ಫಸ್ಟ್ ನಮ್ಗೆ. ಬೆಳಿಗ್ಗೆ 11 ಗಂಟೆಗೆ ನಮ್ ಜಮೀನಿಗೆ ದಾಳಿ ಮಾಡಿರೋದು. ನಾವು ಹೊಸ್ಕಲ್ ಮೇಯಿಸ್ಬೇಕಾರೆ ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇದು ಬಂದು ನಮ್ನ ಚಾರ್ಜ್ ಮಾಡ್ತು. ನಾವೇನ್ ಮಾಡ್ತು ಅದರಿಂದ ತಪ್ಪಿಸ್ಕೊಂಬಾಗ ಬೇರೆ ಕಡೆ ಬಂದು ನಮ್ಮ ಪಕ್ಕದ ಒಂದ್ ಜಮೀನ್ ಇತ್ತು ಅಲ್ಲಿ ನಿಂತ್ಕೊಂಡ್ರಿ. ಅದೇನ್ ಮಾಡ್ತು ನಾವು ಬಾಳೆ ಹಾಕಿದ್ನು, ಬಾಳೆ ಒಳಗಡೆ ಕ್ರೌಡ್ ಆಗ್ಬಿಟ್ಟು ಅಲ್ಲಿ ಹೋಗ್ತಾ ಕುಂತ್ಕೊಂಡ್ಬಿಡ್ತು. ಅವರು ಇಲ್ಲಿ ನಮ್ಗೆ ಅರಣ್ಯ ಇಲಾಖೆ ಅವರು ಏನು ಕೆಲಸ ಮಾಡ್ತಾ ಇಲ್ಲ. ಈಗ ಇನ್ನದು ನಮ್ಮ 11 ಗಂಟೆಗೆ ಬಂದವ್ರೆ, ಇನ್ನು ಏನು ಕೆಲಸ ಮಾಡಿಲ್ಲ ಅಲ್ಲಿ, ಜಮೀನ್ಲೇ ಐತೆ ಹುಲಿ. ಅದು ಅವ್ರು ಬಂದು ನಮ್ಗೆ ಏನಾದ್ರು ನಮ್ಗೇನಾದ್ರು ಪರಿಹಾರ ಕೊಡೋದ್ ಬಿಡಿ, ಅದನ್ನ ತಕೊಂಡೋಗಿ ಸೂಕ್ತ ಜಾಗ ತಗೋ ತಲುಪಿಸ್ಬೇಕು. ರುಚಿ ಈಗ ಅದು ರುಚಿ ನೋಡಿರೋದು, ಮತ್ತೆ ನಾಳೆ ಬರುತ್ತೆ. ಈಗ ಆದ್ರೆ ನಮ್ಗೆ ಒಬ್ಬ ಮನುಷ್ಯನ್ಗೆ ಏಟ್ ಮಾಡೈತೆ, ಮತ್ತೆ ಇನ್ನೂ ಒಬ್ಬನಿಗೆ ಏಟ್ ಮಾಡೈತೆ.
ಇಬ್ಬರನ್ನ ಅಟ್ಯಾಕ್ ಮಾಡತ್ತೆ ಇವಾಗ, ಅದು ನಾಳೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವರು ಬಂದು ಸುತ್ತ ನಮ್ಗೆ ಅವರು ಏನೋ ಮದ್ದು ಕೊಟ್ಟು, ನಾವು ಸಾಯಿಸಿ ಅಂತ ಹೇಳಕ್ ಅದು ರಾಷ್ಟ್ರೀಯ ಪ್ರಾಣಿ, ನಾವು ಸಾಯಿಸಿ ಅಂತ ನಾವು ಹೇಳಲ್ಲ. ಏನಪ್ಪಾ ಅಂದ್ರೆ ಅವ್ರು ಅದಕ್ಕೆ ಒಂದು ಮದ್ದು ಕೊಟ್ಟು ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಬೇರೆ ಕಡೆ ಎಲ್ಲಾರು ಒಂದು ಬೇರೆ ಕಡೆ ದೂರ ಬಿಡ್ಬೇಕಂತ ನಮ್ಗೆ ಒಂದ್ ಮನವಿ. ಬೆಳಗ್ಗೆ ಹುಲಿ ಬಂದಾಗ ನೀವೇನೋ ತಪ್ಪಿಸ್ಕೊಂಡ್ರಿ, ನಂತರದಲ್ಲಿ ಇವ್ರ ಮೇಲೆ ದಾಳಿ ನಡೆಸಿದ್ಯಲ್ಲ ಗವಿಯಪ್ಪನ ಮೇಲೆ, ಅದ್ ಹೇಗೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಮೇಡಮ್, ನಾನು ಜಮೀನಲ್ಲಿ ಗೇರ್ ತಿರ್ಯಕ್ ಹೋಗ್ಬೇಕಾರ ಅದ್ ನೋಡ್ದೆ, ನಾನು ತಿರುಗಿಬಿಟ್ಟು ಜೋಪಾನಾಗಿ ಓಡ್ ಬತ್ತಿದ್ದೆ. ಪಕ್ಕದಲ್ಲಿ ಅವರು ಹಸಿ ಮೇಯಿಸ್ತಿದ್ರು. ಯಾರು? ಗವಿಯಪ್ಪ. ಗವಿಯಪ್ಪ ಹಸಿ ಮೇಯಿಸ್ತಿದ್ರು. ಅವ್ರನ್ನ ಬಂದು ಏನ್ ಮಾಡ್ತಿದ್ರು, ಹಸು ಸ್ಮೆಲ್ ಅಲ್ವಾ ಮೇಡಮ್, ಹಸು ಸ್ಮೆಲ್ ಗೆ ಹೋಗಿ ಅವ್ರನ್ನ ಚಾರ್ಜ್ ಮಾಡ್ಬಿಡ್ತೇವೆ, ಹೋಗಿ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಚಾರ್ಜ್ ಮಾಡ್ಬಿಡ್ತೇವೆ. ಅವರು ತಪ್ಪಿಸ ಮಕ್ಕಳಿಲ್ಲ. ಅವ್ರು ಹೇಗಿದ್ದಾರೆ ಈಗ? ಅವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದಾರ ಅವ್ರಿಗೆ, ಗವಿಯಪ್ಪ ಅವ್ರಿಗೆ? ಮೇಡಮ್, ಅಪೋಲೋ ಹಾಸ್ಪಿಟಲ್ ಅವರ ಫುಲ್ ಸೀರಿಯಸ್ ಅವರು. ಬೃಂದಾವನ ಹಾಸ್ಪಿಟಲ್ ಅವರ ಅವ್ರಿಗ ತುಂಬಾ ಸೀರಿಯಸ್, ಕಣ್ಣಲ್ಲೆಲ್ಲ ಏಟ್ ಆಗ್ಬಿಟ್ಟೈತೆ ಮತ್ತೆ ತಲೆಯಲ್ಲೆಲ್ಲ ಏಟ್ ಆಗಿದೆ. ನಾವು ತುಂಬಾ ಅಧಿಕಾರಿಗಳು ಏನಂದ್ರು ಈಗ ಆಮೇಲೆ ಸ್ಥಳಕ್ಕೆ ಬಂದ್ರಲ್ಲ, ಏನಾದ್ರು ಮಾತನಾಡಿದ್ರ ನಿಮ್ ಜೊತೆ? ಅಧಿಕಾರಿಗಳು ಬಂದ್ರು ಮೇಡಮ್, ಏನು ಮಾತು ಬಂದವ್ರೆ, ಬೆಳಿಗ್ಗೆ 11 ಗಂಟೆಗೆ ಬಂದವ್ರೆ. 11 ಗಂಟೆ ಬಂದು ನಾವು ಅದನ್ನ ನೀವೆಲ್ಲ ಸೈಡ್ ಹೋಗಿ ಓಡಿಸ್ತೀವಿ, ನಾವು ಆಚೆಗ ಆಚೆಗೆ ಓಡ್ತಾ ಅಂತ ಅವಶ್ಯಕತೆ ಇಲ್ಲ ಮೇಡಮ್, ಆಚೆ ಓಡಿಸೋದಾರ ನಾವೇ ಓಡಿಸ್ತೀವಿ. ಅದು ಮತ್ತೆ ವಾಪಸ್ ಬರುತ್ತಲ್ಲ. ಸೊ ಈಗ ಅಲ್ಲೇ ಸ್ಥಳದಲ್ಲೇ ಇದೆಯಾ ಹುಲಿ? ಈಗ್ಲೂ ಕಾರ್ಯಾಚರಣೆ ನಡೆಸ್ತಿದಾರ ಮೇಡಮ್? ನಮ್ ಸ್ಥಳದಲ್ಲೇ ಅವರು, ನಮ್ ಸ್ಥಳದಲ್ಲೇ ಅವ್ರು, ಅವ್ರೇನು ಕೆಲಸ ಮಾಡ್ತಾ ಇಲ್ಲ, ಅವರು ಏನು ಜಮೀನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬಂದವರೇ ನಿಂತವರೇ ಅಷ್ಟೇ. ಅಂತ ಒಂದ್ ಮದ್ದು ಕೊಟ್ಟು ಏನಾದ್ರು ಅದನ್ನ ಒಂದ್ ಪ್ರಯತ್ನ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸು. ಅಲ್ಲಲ್ಲ, ಈಗ ಮಾದಪ್ಪ ಅವ್ರೆ, ಅಲ್ಲಿ ಹುಲಿ ಚಲನವನನ ಕಾಣಿಸ್ತಾ ಇದೆಯಾ ಈಗ? ಅಲ್ಲೆಲ್ಲಾದ್ರೂ ಕಣ್ಣಿಗೆ ಕಾಣಿಸ್ಕೊಳ್ತಿದ್ಯಾ ಹುಲಿ, ಅಥವಾ ಅದು ಹೋಗ್ಬಿಟ್ಟಿದ್ಯಾ ಆ ಜಾಗದಿಂದ? ಸುಮ್ನೆ ಅಧಿಕಾರಿಗಳು ಮಾತ್ರ ಸ್ಥಳದಲ್ಲಿದ್ದಾರ ಅಂತ? ನಮ್ ಮುಂದಿನ ಅವ್ರೆ ಮೇಡಮ್, ನಮ್ ಮುಂದಿನ ಇದೆ ಮೇಡಮ್ ಅದು. ಓಕೆ, ಹುಲಿನೂ ಇದೆಯಾ ಅಲ್ಲೇನೆ? ನಮ್ ಮುಂದೆನೆ ಇದೆ ಅದು. ಓಕೆ, ಅಂದ್ರೂ ಏನು ಅವರು ಅದನ್ನ ಸೆರೆ ಹಿಡಿಯೋ ಪ್ರಯತ್ನ ಮಾಡ್ತಿಲ್ಲ ಅಂತೀರಾ? ಮೇಲಧಿಕಾರಿಗಳು ಪರ್ಮಿಷನ್ ಕೊಡ್ಬೇಕು, ಅದರಿಂದ ನಾವು ಮದ್ದು ಕೊಡ್ಬೇಕು, ಇಲ್ಲ ನಾವು ಕೊಡಕ್ಕಾಗಲ್ಲ. ನೀವೆಲ್ಲ ಸೈಡ್ ಹೋಗಿ ನಾವು ಹಡ್ತೀವಿ ಕಾಡ್ಗ ಅಂತಾರ, ಕಾಡ್ಗ ವಾಪಸ್ ಬರ್ತಲ್ಲ ಮೇಡಮ್ ಅದು ಹಿಂದೆ. ಸೊ ಅದಕ್ಕೆ ಈಗ ಗ್ರಾಮದವ್ರಿಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮಾತಾಯ್ತಾ ಆ ವಿಷಯಕ್ಕೆ? ಎಲ್ಲ ಮಾತಾಗಿ ನಾವೇ ಮಾತಾಡಿದ್ವಿ. ಈಗ ಮೇಡಮ್, ಅವ್ರಿಗ ರಾಷ್ಟ್ರೀಯ ಪ್ರಾಣಿ ನಮ್ಗೂ ಗೊತ್ತು, ಅವ್ರಿಗೆ ಇಷ್ಟ ಬೇರೆ ಕಡೆ ಬಿಡಿ ಅಂತ. ವ್ಯಕ್ತಿ ನಾವು ಡೈಲಿ ನೈಟ್ ಟೈಮು 12 ಗಂಟೆ 1 ಗಂಟೆ ಜಮೀನು ಬಂದು ನಾವು ನೀರು ತಿರಿಬೇಕು ಅಂತದಲ್ಲಿ ಇವರು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕ ಮಾಡ್ಬಿಡುವ. ಈಗ ನಾವ್ ಏನ್ ಹೇಳ್ತಾ ಇದೀವಿ ಅದನ್ನ ಸಾಯಿಸಿ ಅಂತ ನಾವು ಹೇಳ್ತಾ ಇಲ್ಲ, ಸಾಯಿಸಿ ಅಂತ ಹೇಳ್ತಾರೆ. ಅದಕ್ಕೊಂದು ಮದ್ದು ಕೊಟ್ಟು ಬೇರೆ ಕಡೆ ತಗೋಗಿ, ಎಲ್ಲ ಬಂದ್ ಬಿಡಿ, ನಾವ್ ಹತ್ಬಿಟ್ಟು ನಾವು ಏನ್ ಅವ್ರಿಗೆ ಪರಿಹಾರ ಕೊಡಿ, ಇನ್ನೊಂದ್ ಕೊಡಿ, ಇನ್ನೊಂದು ಕೇಳ್ತಾ ಇಲ್ಲ ಅವ್ರನ್ನ. ಈಗ ಅವ್ರಿಗೆ ಎಷ್ಟು ಅವ್ರ ಪ್ರಾಣಿ ಇಂಪಾರ್ಟೆಂಟ್, ನಮ್ಗ ನಮ್ ಪ್ರಾಣ ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಇವ್ರಿಗೆ ಪ್ರಾಣಿ ಇಂಪಾರ್ಟೆಂಟ್, ಮನುಷ್ಯ ಇಂಪಾರ್ಟೆಂಟ್ ಅಲ್ಲ. ಬೆಳಿಗ್ಗೆ 11 ಗಂಟೆ ಆಯ್ತು ಮೇಡಮ್, 11 ಗಂಟೆಲಿ ನಮ್ ಸ್ಪಾಟ್ ಅಲ್ಲಿ ಇರೋದು. ಇವತ್ ನಾನೇ ಮುಗ್ದೋಗ್ಬೇಕಾಯ್ತು, ನಾನು ಜಮೀನ್ ಒಳಗಡೆ ನೋಡ್ಕೊಂಡು ಒದ್ದಿಗೆ ಹಿಂದಕ್ ಬಂದ್ಬಿಟ್ಟು ನಾನೇ ಮುಗ್ದೋಗ್ಬೇಕಾಯ್ತು. ಇವ್ರಿಗ ಪ್ರಾಣಿ ಇಂಪಾರ್ಟೆಂಟ್, ರಾಷ್ಟ್ರೀಯ ಪಕ್ಷಿ ಒಪ್ಪಿದ್ನೆ ನಮ್ಗಾಯ್ತಾ ಪ್ರಾಣಿ. ಧನ್ಯವಾದ ಮಾದಪ್ಪ ಅವರೇ ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನೋಡಿ, ಗ್ರಾಮಸ್ಥರ ಆತಂಕ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಸೊ ಹೇಳ್ತಾ ಇದ್ದಾರೆ ಅವರು, ರಾಷ್ಟ್ರೀಯ ಪ್ರಾಣಿ ಎಷ್ಟು ಇಂಪಾರ್ಟೆಂಟ್, ನಮ್ಮ ಪ್ರಾಣ ನಮಗೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ದಯವಿಟ್ಟು ಅದನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿ, ಬೇರೆ ಕಡೆಗೆ ಶಿಫ್ಟ್ ಮಾಡಿ ಆ ಹುಲಿನ, ಬೇರೆ ಕಡೆ ಯಾವ್ದಾದ್ರು ಅರಣ್ಯದ ಒಳಗಡೆ ಕರ್ಕೊಂಡು ಹೋಗಿ ಬಿಡಿ. ಸೊ ಇವತ್ತು ಒಂದು ದಿವಸ ಬಂದಿದೆ, ಹಸುಗಳ ಮೇಲೆ ದಾಳಿ ನಡೆಸಿದೆ ಮತ್ತು ಮನುಷ್ಯನ ಮೇಲೂ ಕೂಡ ದಾಳಿ ನಡೆಸಿದೆ, ಇಬ್ರ ಮೇಲೆ ದಾಳಿ ನಡೆಸಿದೆ ಇದು. ಇವತ್ತು ನಾನು ಆ ಒಂದು ಹುಲಿ ದಾಳಿಗೆ ತುತ್ತಾಗಬೇಕಾಗಿತ್ತು, ಅದೃಷ್ಟವಶಾತ್ ಸ್ವಲ್ಪದ್ರಲ್ಲಿ ನಾನು ಪಾರಾಗಿದ್ದೀನಿ. ನಾಳೆ ದಿವಸ ಮತ್ತೆ ಬಂದು ಹುಲಿ ಈಗ ಒಂದು ಸರ್ತಿ ರುಚಿ ನೋಡಿದೆ, ಒಂದು ಸರ್ತಿ ಇಲ್ಲಿ ನಾನು ಬೇಟೆ ಆಡ್ಬೋದು ಅನ್ನೋದು ಅದಕ್ಕೆ ತಿಳಿದ್ಮೇಲೆ ಮತ್ತೆ ಬರ್ದಂಗಿರುತ್ತಾ? ಸೊ ಮತ್ತೆ ಹುಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತಹವರ ಜೀವಕ್ಕೆ ರಕ್ಷಣೆ ಯಾರು ಕೊಡ್ತಾರೆ? ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಅರವಳಿಕೆ ಮದ್ದನ್ನ ಕೊಟ್ಟು ಈ ಹುಲಿಯನ್ನ ಬೇರೆಡೆಗೆ ಸ್ಥಳಾಂತರಿಸೋದನ್ನ ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ಈ ಕ್ಷಣದವರೆಗೂ ಕೂಡ ಅಲ್ಲೇ ಇದ್ದಾರೆ, ಆದ್ರೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಹುಲಿಯನ್ನ ಸೆರೆ ಹಿಡಿಯುವಂತಹ ಒಂದು ಕೆಲಸಕ್ಕೆ ಅವ್ರು ಮುಂದಾಗ್ತಾ ಇಲ್ಲ, ಬದಲಾಗಿ ಹುಲಿನ ಓಡಿಸ್ತೀವಿ ಕಾಡಿಗೆ, ಓಡಿಸ್ತೀವಿ ಕಾಡಿಗೆ ಅಂತಾರೆ. ಸೊ ಇವತ್ ಇವ್ರು ಓಡಿಸ್ತಾರೆ ಮತ್ತೆ ಅದಂಗೆ ವಾಪಸ್ ಬಂದ್ರೆ ನಾವೆಲ್ಲಿಗೆ ಹೋಗ್ಬೇಕು ಇಲ್ಲಿನ ಜನರು ಅನ್ನೋಂಥದ್ದು ಗ್ರಾಮಸ್ಥರ ಆತಂಕ ಆಗಿದೆ.